ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ನಮ್ಮ ಅಫಿಷಿಯಲ್ ಆರ್ ಸಿ ಬಿ ಚಾನಲ್ ಯೂಟ್ಯೂಬ್ ಚಾನಲ್ ಹ್ಯಾಕ್ ಆಗಿದ್ದ ವಿಚಾರ ಗೊತ್ತಿರೋದೆ ನಿಮಗೆ. ಇವಾಗಲೂ ಕೂಡ ಚಾನಲಿನ ವಾಪಸ್ ಬಂದಿಲ್ಲ ಅಂತ ಸ್ವಲ್ಪ ಜನ ಕಾಮೆಂಟ್ ಸೆಕ್ಷನ್ಲ್ಲಿ ಕಾಮೆಂಟ್ ಹಾಕ್ತಿದ್ದಾರೆ, ಏನು ಗುರು ಒಂದಿನದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟಿದೆ. ದೊಡ್ಡ ಚಾನಲ್, ಸಿಕ್ಕಾಪಡೆ ದೊಡ್ಡ ಚಾನಲ್ ನಾನು ಅಂದ್ಕೊಂಡಿದ್ದೆ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಒಂದಿನದಲ್ಲಿ ಬರುತ್ತೆ ಗುರು. ಯಾಕಂದರೆ 3.3 million ಸಬ್ಸ್ಕ್ರೈಬರ್ಸ್ ಅಂತ ಅಂದರೆ ಇಂಡಿಯಾದಲ್ಲಿ ಏನು ಸುಮ್ಮನೆ ಮಾತಲ್ವೇ ಅಲ್ಲ. ಅದು ಐ ಪಿ ಎಲ್ ಫ್ರಾಂಚೈಸಿಲಿ ನಮ್ಮ ಫ್ರಾಂಚೈಸ್ದೇನೆ ಒನ್ ಆಫ್ ದ ಹೈಯೆಸ್ಟ್ ಸಬ್ಸ್ಕ್ರೈಬರ್ಸ್ ಇರೋವಂಥ ಒಂದು ಚಾನಲ್. ಬೇರೆ ಯಾವ ಚಾನಲ್ ಕೂಡ 3.3 million ಸಬ್ಸ್ಕ್ರೈಬರ್ಸ್ ಯೂಟ್ಯೂಬಲ್ಲಿ ಇಲ್ಲ. ನಿಮಗೆಲ್ಲ ನಿಮಗೆ 2.5 ಆ ಥರ ಸಬ್ಸ್ಕ್ರೈಬರ್ಸ್ ಇಟ್ಕೊಂಡಿದ್ದಾರೆ ಅಷ್ಟೇನೆ. ಬಟ್ ಬಿಡಿ, ಜಾಸ್ತಿ ಎಲ್ಲ ರೆಕಾರ್ಡ್ಸ್ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಹೋಗೋದಿಲ್ಲ. ರೆಕಾರ್ಡ್ಸ್ ಅಂತಂದರೆ ಆರ್ ಸಿ ಬಿ ಬಂದೇ ಬರುತ್ತೆ ಆಬ್ವಿಯಸ್ಲಿ. ಸೊ ಇವಾಗ ಚಾನಲ್ ಬರುತ್ತೆ ಅಂತೆಲ್ಲ ಹೇಳಿದ್ದಿಲ್ಲ ಗುರು, 2 ದಿನದಲ್ಲಿ ಬರುತ್ತೆ, ಒಂದಿನದಲ್ಲಿ ಬರುತ್ತೆ ಅಂತ ಹೇಳಿದ್ದೆ ನಾನು. ಒಂದಿನದಲ್ಲಿ ಬರಲಿಲ್ಲ, ಆಲ್ರೆಡಿ ಇದು 3 ದಿನ ಆಗ್ತಾ ಇದೆ. ಇವತ್ತು ನೈಟ್ ಏನಾದರೂ ಕಳೀತು ಅಂದರೆ 3 ದಿನ ಆಗೋಗ್ಬಿಡುತ್ತೆ. ಇವಾಗ ಏನಾದರೂ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರಿ ಅಂತಂದರೆ ಆರ್ ಸಿ ಬಿ ಅಂತ, ಮತ್ತೆ ಮೈಕ್ರೋ ಸ್ಟ್ರಾಟಜಿ ಅಂತ ಒಂದು ಅಕೌಂಟ್ ಪಾಪಪ್ ಆಗ್ತಾ ಇದೆ. 3.3 million ಸಬ್ಸ್ಕ್ರೈಬರ್ಸ್ ಇರೋ ಅಂಥ ಅಕೌಂಟು ಅದು ನಮ್ಮ ಆರ್ ಸಿ ಬಿ ಅಕೌಂಟ್, ಬೇರೆ ಅಕೌಂಟ್ ಅಲ್ಲ. ಅದು ಸ್ವಲ್ಪ ಜನ ಅಂದ್ಕೊಂಡಿರೋದೇನು ಅಂತಂದರೆ ಮತ್ತೆ ಹ್ಯಾಕ್ ಆಗೋಯ್ತಾ ಗುರು, ಏನು ಗುರು ಇದು ಹಿಂಗಾಗ್ತಿದೆ, ಏನು ಇವ್ರು ಬಿಟ್ಟೇ ಹೋಗಿಲ್ವಾ ಅಥವಾ ರಿಕವರ್ ಮಾಡಿಕೊಂಡು ಮತ್ತೆ ಮೈಕ್ರೋ ಸ್ಟ್ರಾಟಜಿ ಅವ್ರಿಗೇನೆ ಕೊಟ್ಟಿದ್ದಾರಾ? ಒಂದು ವೀಡಿಯೋಸು ಕೂಡ ಇಲ್ಲ ಆ ಅಕೌಂಟಲ್ಲಿ, ಕಮ್ಯುನಿಟಿ ಪೋಸ್ಟ್ ಅದು ಇದು ಏನು ಕಾಣಿಸ್ತಾನೆ ಇಲ್ವಲ್ಲ ಗುರು, ಏನಾಗಿದೆ ಗುರು ಅಕೌಂಟ್ಗೆ ಅಂತೆಲ್ಲ ಕೇಳ್ತಾ ಇದ್ದೀರಾ. ಸ್ವಲ್ಪ ಜನ ಕಾಮೆಂಟ್ ಸೆಕ್ಷನಲ್ಲಿ ನೋಡಿದೆ. ಸೊ ಅದಕ್ಕೋಸ್ಕರನೇ ವೀಡಿಯೋ ಮಾಡ್ತಾರದು, ಯಾರು ಹೆದರುಕೊಳ್ಳೋವಂಥದ್ದೆಲ್ಲ ಏನಿಲ್ಲ. ಆ್ಯಕ್ಚುಲಿ ನನ್ನ ಪ್ರಕಾರ ಈ ಅಕೌಂಟು ರಿಕವರ್ ಆಗಿದೆ. ನೀವು ಅಂದರೆ ಇವಾಗಿನ ಜಸ್ಟ್ ಇನ್ ಟೈಮ್ ರಿಕವರ್ ಆಗಿರೋದು, ಸ್ವಲ್ಪ ಹೊತ್ತಾಗಿದೆ ಅಷ್ಟೇನೆ. ಅದಕ್ಕೆ ಸ್ವಲ್ಪ ಜನ ಹೆವಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ತಿದ್ದೀರಾ, ಏನು ಗುರು ಇದು ಹಿಂಗೆ ಬರ್ತಾ ಇದೆ, ಹಂಗೆ ಬರ್ತಿದೆ, ಮತ್ತೆ ಕ್ರಿಪ್ಟೋ ಕರೆನ್ಸಿ ಅವ್ರು ಇದು ಮಾಡ್ತಾ ಇದಾರಾ, ತಿರ್ಗಾ ಲೈವ್ ಮಾಡ್ತಾರಾ ಅಂತೆಲ್ಲ ಕೇಳ್ತಾ ಇದ್ರ. ಅದೇ ಸ್ವಲ್ಪ ಜನಕ್ಕೆ ಐಡಿಯಾ ಇರೋದಿಲ್ಲ, ಸ್ವಲ್ಪ ಜನಕ್ಕೆ ಐಡಿಯಾ ಇರುತ್ತೆ. ಯೂಟ್ಯೂಬ್ ಹ್ಯಾಕು ಅದು ಇದು ಎಲ್ಲ ನೋಡಿರೋರಿಗೆ ಸ್ವಲ್ಪ ಜನಕ್ಕೆ ಐಡಿಯಾ ಇರುತ್ತೆ. ಆ್ಯಕ್ಚುಲಿ ಇದು ರಿಕವರ್ ಆದಾಗ ಎಲ್ಲ ನಿಮಗೆ ವೀಡಿಯೋಸ್ಗಳೆಲ್ಲ ಪ್ರೈವೇಟ್ ಮಾಡಲ್ ಇರುತ್ತೆ, ಜೊತೆಗೆ ಹ್ಯಾಕ್ ಮಾಡಿರ್ತಾರಲ್ಲ ಅವ್ರದ್ದು ಲೋಗೋ ಹಂಗೆ ಇರುತ್ತೆ ಆಯ್ತಾ. ಆ ಲೋಗೋನ ಯೂಟ್ಯೂಬ್ ಅವರೇ ಚೇಂಜ್ ಮಾಡಿರೋದಿಲ್ಲ, ಈ ಲೋಗೋನ ಮತ್ತೆ ಆರ್ ಸಿ ಬಿ ಅವರನ್ನೇ ಅಫಿಷಿಯಲಿ ಚೇಂಜ್ ಮಾಡಬೇಕು. ಜೊತೆಗೆ ಯೂಟ್ಯೂಬ್ ವೀಡಿಯೋಸ್ಗಳೆಲ್ಲ ನಿಮಗೆ ಪ್ರೈವೇಟ್ ಮಾಡಲ್ ಇರ್ತೈತೆ, ಜೊತೆಗೆ ಮಾನಿಟೈಸೇಷನ್ ಅವೆಲ್ಲ ಡಿಸೇಬಲ್ ಮಾಡಿರ್ತಾರೆ. ಇವರು ಖುದ್ದಾಗಿ ಆರ್ ಸಿ ಬಿ ಅವರನ್ನೇ ಅಫಿಷಿಯಲಿ ಅದನ್ನೆಲ್ಲ ಆನ್ ಮಾಡ್ಕೊಬೇಕು. ನನ್ನ ಪ್ರಕಾರ ಆರ್ ಸಿ ಬಿ ಅವರು ಇನ್ನೂ ನೋಡ್ಕೊಂಡಿಲ್ಲ ಅಂತ ಕಾಣಿಸುತ್ತೆ. ಪ್ರಾಬಬ್ಲಿ ಇವತ್ತು ಎಲ್ಲ ಆನ್ ಮಾಡ್ಕೊತಾರೆ, ನಾಳೆ ಅಷ್ಟರಲ್ಲಿ ಅಕೌಂಟ್ ಎಲ್ಲ ಫೈನಲಿ ಫಿಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಗೊತ್ತಿಲ್ಲ ಗುರು, ಆರ್ ಸಿ ಬಿ ಅವ್ರು ಮಾಡಿಲ್ಲ ಅಂದರೆ ಆಮೇಲೆ ಅದಕ್ಕೆ ನನಗೂ ಹೋಗಿಬೇಡಿ. ಏನು ಗುರು ನಾಳೆ ಬರುತ್ತೆ ಅಂತ ಹೇಳಿದೆ, ನಾಳೆ ಎಲ್ಲ ಬರುತ್ತೆ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳಿದೆ, ನಾಳೆನೂ ಬಂದಿಲ್ಲ ಅಂತ ಕೇಳ್ಬೋದು ನೀವು. ಗೊತ್ತಿಲ್ಲ, ಇನ್ನೂ ಏನಾದರೂ ಬಗ್ಗಿಗೆ ಆಗಿರ್ಬೋದೇನೋ, ಅಂದರೆ ಬಗ್ಸು ಗುರು ಏನಾದರೂ ಅಂದ್ಕೊಂಬಿಡಿ ನೀವು, ಏನಾದರೂ ಎರರ್ ಆಗಿರ್ಬೋದೇನೋ, ಇನ್ನೂ ಏನಾದರೂ ಯೂಟ್ಯೂಬ್ ಎರರ್ ಆಗಿರ್ಬೋದೇನೋ, ಗೊತ್ತಿಲ್ಲ. ಅಫಿಷಿಯಲಿ ಅಪ್ಡೇಟ್ ಯಾವುದು ಬಂದಿಲ್ಲ ಆರ್ ಸಿ ಬಿ ಕಡೆಯಿಂದ, ಈ ಥರ ಆಗ್ತಿದೆ ಆ ಥರ ಆಗ್ತಿದೆ ಹ್ಯಾಕ್ ಆಗಿದೆ ಅಂತಲೂ ಕೂಡ ಆರ್ ಸಿ ಬಿ ನಿಮಗೆ ಇನ್ಸ್ಟಾಗ್ರಾಮಲ್ಲೂ ಹೇಳಿಲ್ಲ, ಎಲ್ಲೂ ಹೇಳಿಲ್ಲ. ಒಟ್ಟಿನಲ್ಲಿ ಹ್ಯಾಕ್ ಆಗಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ನನ್ನ ಪ್ರಕಾರ ಅಕೌಂಟ್ ಯೂಟ್ಯೂಬರು ರಿಕವರ್ ಮಾಡ್ಬಿಟ್ಟು ಕೊಟ್ಟಿದ್ದಾರೆ, ಆರ್ ಸಿ ಬಿ ಇದನ್ನ ಚೇಂಜ್ ಮಾಡಬೇಕು, ಜೊತೆಗೆ ವಿಡಿಯೋನೆಲ್ಲ ಪಬ್ಲಿಕ್ ಮೋಡ್ಗೆ ಪಬ್ಲಿಷ್ ಮಾಡಬೇಕು. ಸೊ ಆರ್ ಸಿ ಬಿ ಮಾಡ್ತಾ ಇಲ್ಲ, ಆರ್ ಸಿ ಬಿ ಮಾಡುತ್ತೆ. ಸೊ ಪ್ರಾಬಬ್ಲಿ ಇವಾಗ ನೋಡ್ಕೊಂಡಿರೋದಿಲ್ಲ ಅಷ್ಟೇನೆ. ಸೊ ಎದುರುಕೊಳ್ಳುವಂಥ ಅಗತ್ಯತೆ ಇಲ್ಲ, ರಿಕವರ್ ಆಗಿದೆ ಆರ್ ಸಿ ಬಿ ಅಕೌಂಟು. ನನ್ನ ಪ್ರಕಾರ, ನನ್ನ ಯೂಟ್ಯೂಬ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ರಿಕವರ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಯಾಕಂದರೆ ಟರ್ಮಿನೇಟ್ ಆಗಿ ಹೋಗ್ಬಿಟ್ಟಿದ್ದು ಯೂಟ್ಯೂಬಲ್ಲಿ, ಏನೂ ಕಾಣಿಸ್ತಾನೇ ಇರಲಿಲ್ಲ ನಿಮಗೆ, ಆ ಸ್ಟ್ರಾಟಜಿನೂ ಕಾಣಿಸ್ತಾ ಇರಲಿಲ್ಲ. ಆರ್ ಸಿ ಬಿ ಅಂತ ಸರ್ಚ್ ಮಾಡಿದ್ರೆ ಎರಡೂ ಬರ್ತಾ ಇರಲಿಲ್ಲ, ಕಂಪ್ಲೀಟ್ಲಿ ಬ್ಲ್ಯಾಂಕ್ ಬರ್ತಾ ಇತ್ತು. ಆರ್ ಸಿ ಬಿ ಅಂತ ಹೊಡೆದ್ರೆ ನನ್ನ ವೀಡಿಯೋಸ್ಗಳು ಬರ್ತಾ ಇತ್ತು. ಸೊ ಪರವಾಗಿಲ್ಲ, ಇವಾಗ ರಿಕವರ್ ಆಗಿದೆ. ನೋಡೋಣ ಗುರು ಯಾವಾಗ ಪಬ್ಲಿಕ್ ಮಾಡ್ತಾರೆ ಆರ್ ಸಿ ಬಿ ಅವರು ಅಂತ. ಸೊ ಯಾರು ಎದುರುಕೊಳ್ಳೋಕೆ ಹೋಗ್ಬಿಡಿ ಆರ್ ಸಿ ಬಿ ಚಾನಲ್ ಹೋಯ್ತು ಅಂತ. ಸಿಂಪಲ್ ಆಗಿ ಯಾರೋ ಒಬ್ಬರು ಕಾಮೆಂಟ್ ಹಾಕಿದ್ರು ಆಯ್ತಾ, ಲಾಸ್ಟ್ ವಿಡಿಯೋ ಮಾಡಿದ್ದೆ ನಾನು, ಆರ್ ಸಿ ಬಿ ಅಕೌಂಟ್ ಹ್ಯಾಕ್ ಆದಾಗ ನಮ್ಮ ವಿರಾಟ್ ಕೊಹ್ಲಿ ಅವ್ರು ಏನಾದ್ರು ಬಂದ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಅಂದರೆ ಒಂದೇ ದಿನಕ್ಕೆ 50 million ಸಬ್ಸ್ಕ್ರೈಬ್ ಆಗುತ್ತೆ ಮಾಮ್, ತಲೆ ಕೆಡಿಸ್ಕೊಳ್ಳೋದು ಅಗತ್ಯತೆನೇ ಇಲ್ಲ ಗುರು ಅಂತ ಒಂದು ಕಾಮೆಂಟ್ ಹಾಕಿದ್ರು. ಹೌದು ಅಲ್ವಾ ಗುರು ಅಂತ ಅನ್ನಿಸ್ಬಿಡ್ದು, ಯಾಕಂದರೆ ಅವ್ರ ಹತ್ರ ಇರೋದು 200 million ಫಾಲೋವರ್ಸು ಇನ್ಸ್ಟಾಗ್ರಾಮಲ್ಲಿ. ಒಂದೇ ಒಂದು ಸಲ ಏನಾದ್ರು ಬಂದು ಹೇಳಿದ್ರು ಅಂತಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ಬಿಡ್ತಾರೆ, 50 million ಇನ್ನೂ ಜಾಸ್ತಿನೇ ಆಗ್ತಾರೆ ಅಂತ ಅನ್ನಿಸ್ತು. ಬಟ್ ಏನೇನೋ ಅನ್ಕೊಂತೀವಿ ನಾವು ಸುಮ್ಮನೆ, ಬಟ್ ಚಾನಲ್ ವಾಪಸ್ ಬಂದಿದೆ. ನನ್ನ ಪ್ರಕಾರ ಅವ್ರು ಪಬ್ಲಿಷ್ ಮಾಡಬೇಕಷ್ಟೇ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಗೈಸ್, ವೀಡಿಯೋ ಇಷ್ಟ ಆದರೆ ಒಂದೊಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅದೇ ಬೇಗ ಬೇಗ ಸಬ್ಸ್ಕ್ರೈಬ್ ಆಗೋಳಿಗೆ. ಚಿಯರ್ಸ್, ಬಾಯ್ ಬಾಯ್.